ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ ಕಟ್ಟಾದ ನಂತರ ಇದೀಗ ಆ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ನೀರು ಎಷ್ಟು ಹೊರ ಬಿಡಲಾಗಿದೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನಂತರ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಅವರು, ಈ ಒಂದು ವಿಚಾರದಲ್ಲಿ ವಿಪಕ್ಷ ರಾಜಕೀಯ ಮಾಡೋದು ಸರಿಯಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗ ತುಂಗಭದ್ರಾ ಜಲಾಶಯದಿಂದ ನೀರನ್ನೇನೋ ಹೊರಬಿಡಲಾಗಿದೆ, ಅದು ಅಗತ್ಯವಾಗಿತ್ತು. ಯಾಕಂದ್ರೆ ಕ್ರೆಸ್ಟ್ ಗೇಟ್ ಅನ್ನ ರಿಪೇರಿ ಮಾಡೋದು ನೀರು ಕಡಿಮೆ ಇದ್ದಾಗ ಮಾತ್ರ ಸಾಧ್ಯ ಅಂತ ತಜ್ಞರು ಸಲಹೆಯನ್ನ ಕೊಟ್ಟಿದ್ರು. ಈ ಮೇರೆಗೆ ಬೇರೆ ಗೇಟ್ಗಳಿಂದ ನೀರನ್ನ ಆಚೆ ಬಿಡಲಾಗಿತ್ತು. ಆದ್ರೆ ಆಗಸ್ಟ್ 15ರ ನಂತರ ರಾಜ್ಯದಲ್ಲಿ ಮತ್ತೆ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಹೀಗಾಗಿ ರೈತರು ಭಯ ಪಡುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ನದಿ ಪಾತ್ರಗಳ ಜನರಿಗೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಳಲಾಗಿದೆ, ಹಾಗಾಗಿ ಆತಂಕ ಬೇಡ ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಪರಿಶೀಲನಾ ಕಾರ್ಯ ನಡೀತು, ಮುಖ್ಯಮಂತ್ರಿಗಳು ವಿಪಕ್ಷಗಳ ಬಗ್ಗೆ ಮತ್ತೇನು ಹೇಳಿದ್ದಾರೆ ನೋಡೋಣ. ಅವರು ಮಾಡ್ತಾರೆ, ನಮ್ಮ ಅಧಿಕಾರಿನೂ ಕೂಡ ಇರ್ತಾರೆ, ಒಮ್ಮೆ ಮೆಂಬರ್ ಇರ್ತಾರೆ. ಸೊ ತೆಲಂಗಾಣದವರು ಇರ್ತಾರೆ, ಆಂಧ್ರಪ್ರದೇಶದವರು ಇರ್ತಾರೆ. ಅವರು ಇಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ? ಚೇರ್ಮನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ, ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ, ಕರ್ನಾಟಕದವ್ರು ತಪ್ಪು ಮಾಡಿ ಹೇಳಕ್ ಹೋಗಲ್ಲ. ಸಿ, ನೀರು 19ನೇ ಕ್ರೆಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ, ಕಟ್ಟಾಗಿ ನೀರು ಹೋಗಿದೆ. ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನೀರು ತುಂಬಿತ್ತು, 105 TMC ನೀರುವರೆಗೂ ತುಂಬಿತ್ತು. ಆ ನೀರಿನಲ್ಲಿ 50 TMC ಅಥವಾ 60 TMC ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ. ಯಾಕಂದರೆ ಅದು ರಿಪೇರಿ ಮಾಡಬೇಕಲ್ಲ, ಇನ್ನೂ ಸುಮಾರು 60 TMC ನೀರು ಉಳಿಯುತ್ತದೆ. ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ. 13ನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ, ನೀರು ತುಂಬತಕ್ಕಂಥ ಸಾಧ್ಯತೆ ಇದೆ.